ಮೊನ್ನೆ ನಡೆದ ದಿನಾಂಕ 12/12/2023 ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಜನಪ್ರಿಯ ಶಾಸಕರು ಕಾಲಿ ಜನಾರ್ದನ್ ರೆಡ್ಡಿಯವರನ್ನು ಅಗೌರವದಿಂದ ಮಾತನಾಡಿದ ಬಳ್ಳಾರಿಯ ನೂತನ ಶಾಸಕ ಲಾಟರಿ ಶಾಸಕ ಭರತ್ ರೆಡ್ಡಿಯವರಿಗೆ ಗೌರವ ಕೊಡುವ ಸೌಮ್ಯ ಸ್ವಭಾವವಿಲ್ಲವೆನ್ನುವ ದುಸ್ಥಿತಿ ಈ ನಮ್ಮ ಬಳ್ಳಾರಿ ನಗರ ಜನತೆಗೆ ಗೊತ್ತಾಗಬೇಕು. ಬಳ್ಳಾರಿ ನಗರದ ಜನತೆಯ ದುರ್ದೈವವೋ ಏನೋ, ಲಾಟರಿಯಿಂದ ಗೆದ್ದಂಥ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿಯವರೇ, ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರನ್ನು ಇದೇ ಥರನಾಗಿ ಮಾತನಾಡಿದರೆ ಆಗುವ ಪರಿಣಾಮಗಳು ಬೇರೆ ಇರುತ್ತೆ. ಮತ್ತು ನೀವು ಅಭಿವೃದ್ಧಿಯ ವಿಚಾರಗಳಿಗೆ ಬಂದಾಗ ಅವರು ಹೇಳಿರುವ ಮಾತುಗಳನ್ನು ನೀವು ಗಮನಹರಿಸಬೇಕು. ಬಳ್ಳಾರಿಯ ಅಭಿವೃದ್ಧಿಯನ್ನು ನಮ್ಮ ಶಾಸಕರು ನಮ್ಮನ್ನು ಮರೆಸುವ ರೀತಿಯಲ್ಲಿ ನೀವು ಬಳ್ಳಾರಿ ಅಭಿವೃದ್ಧಿಯನ್ನು ಮಾಡಿ ತೋರಿಸಿ ಅನ್ನೋ ಒಂದು ಮಾತುಗಳನ್ನು ಆಡಿದ್ದಾರೆ. ವಿನಃ ನಿಮ್ಮಗಳಿಗೆ ಒತ್ತಾಯ ಮಾಡಿ ನೀವು ಬಳ್ಳಾರಿ ಅಭಿವೃದ್ಧಿ ಮಾಡಲೇಬೇಕು ಅನ್ನುವ ಮಾತುಗಳನ್ನು ಆಡಿಲ್ಲ. ನಮ್ಮ ಶಾಸಕರು ಅವರ ಗೌರವಕ್ಕೆ ನೀವು ಧಕ್ಕೆ ತರುವಂಥ ಮಾತುಗಳನ್ನು ಆಡುತ್ತಿದ್ದೀರಿ, ಅಗೌರವಿಸಿದ್ದೀರಿ. ನಿಮಗೆ ನಮ್ಮ ಧಿಕ್ಕಾರವಿದೆ. ಹಾಗೆ ಬಳ್ಳಾರಿ ನಗರದ ಮಹೋನ್ನತ ವ್ಯಕ್ತಿಗಳಲ್ಲಿ ನಮ್ಮ ನಾಯಕರ ಹೆಸರು ಇದೆ. ಆಮೇಲೆ ಈಗ ಆಗಿರುವ ಗಲಾಟೆಗಳಿಂದ ನಾವು ಅಪಾರ ಸಂಖ್ಯೆಯ ಬೆಂಬಲಿಗರು ಮನಸ್ಸು ನೋಯಿಸಿಕೊಂಡಿದ್ದೇವೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಆದರೆ ಅದರ ಪರಿಣಾಮ ಬೇರೆ ಇರುತ್ತೆ ಎಂಬ ಎಚ್ಚರಿಕೆ ಗಂಟೆಯನ್ನು ಈ ಮೂಲಕ ತಿಳಿಸುತ್ತಿದ್ದೇವೆ. ಅಭಿವೃದ್ಧಿ ಅಂದರೆ ಜನಾರ್ದನ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂದರೆ ಬಳ್ಳಾರಿಯ ಅಭಿವೃದ್ಧಿ ಅನ್ನುವ ವೇದ ಮಂತ್ರ ಪ್ರತಿಯೊಬ್ಬ ಯುವಕನಲ್ಲಿ ಆಮೇಲೆ ಜನಪರ ಕಾಳಜಿ ಇರುವಂತಹ ವ್ಯಕ್ತಿಗಳನ್ನು ಕೇಳಿದರೂ ಸಹ ಗೊತ್ತಾಗುತ್ತೆ.